ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದ್ವೇಷ ರಾಜಕಾರಣವನ್ನ ನಾವು ಮಾಡ್ತಾ ಇಲ್ಲ, ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಸುರೇಶ್ ಇದೀಗ ಆಗ್ರಹವನ್ನ ಮಾಡಿರ್ತಕ್ಕಂತಹದ್ದು, ಭರವಸೆಯನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥ ನಿಮಗೆ ಬ್ರೇಕಿಂಗ್ ಇದೆ. ಸಚಿವ ಬಿಎಸ್ ಸುರೇಶ್ ಹೇಳಿಕೆಯನ್ನ ಕೊಟ್ಟಿರತಕ್ಕಂತಹದ್ದು, ಶಾಸಕ ಮುನಿರತ್ನ ವಿರುದ್ಧ ನಾವು ಯಾವುದೇ ರೀತಿಯಾದಂತಹ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇಲ್ಲ, ಅತ್ಯಾಚಾರ ಪ್ರಕರಣ ದಾಖಲು ಬೆಳಗ್ಗೆ ಪತ್ರಿಕೆ ನೋಡಿ ವಿಚಾರ ತಿಳಿದಂತಹದ್ದು, ದಲಿತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಶಾಸಕ ಮುನಿರತ್ನ. ಜಾತಿ ನಿಂದನೆ ಮಾಡಿದವರನ್ನ ನ್ಯಾಯಾಲಯಕ್ಕೆ ವಶಕ್ಕೆ ಪಡೆದಿರತಕ್ಕಂತಹದ್ದು ಕೋಲಾರದ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಸಚಿವ ಸುರೇಶ್ ಈ ಬಗ್ಗೆ ಒತ್ತಾಯವನ್ನ ಮಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಈಗಾಗಲೇ ಅಟ್ರಾಸಿಟಿ ನಮ್ಮ ದಲಿತ ಜನಾಂಗಕ್ಕೆ ನಿಂದೆ ಮಾಡಿರುವಂಥದ್ದು, ಜಾತಿ ಹೆಸರು ತಗೊಂಡು ನಮ್ಮ ಮಕ್ಕಳಿಗರ ಜನಾಂಗಕ್ಕೆ ನಿಂದೆ ಮಾಡಿರೋದು, ಜಾತಿ ಹೆಸರು ತಗೊಂಡು ಇದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ ಅವ್ರಿಗೆ ಕಸ್ಟಡಿ ಕೊಟ್ಟಿದೆ. ಮತ್ತು ಅಡಿಷ್ನಲಾಗಿ ನಾನು ಇವತ್ತೇ ಓದಿದ್ದೆ ಪೇಪರ್, ಮತ್ತು ಯಾರೋ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದೆ, ಅದು ಏನು ನೋಡ್ಕೊಂಡು ಪೊಲೀಸರು ಅವ್ರದೇ ಆದ ಕ್ರಮ ಹೆಣ್ಮಗಳಿಗೆ ನಾವು ಹೇಳಿದ್ರು ಅವ್ರು ಕಿಟ್ಲೆ ಮಾಡಿ ಅಂತ. ಏನು ದ್ವೇಷ ರಾಜಕಾರಣ, ಅವ್ರು ಯಾರೋ ದಲಿತರ ಪಾಪ ಕಾಂಟ್ರಾಕ್ಟರ್ಗೆ ಜಾತಿ ಇಟ್ಕೊಂಡು ಬೈದ್ರು ಅಂತ ನಾವು ಹೇಳಿದ್ರ, ಆ ಒಕ್ಕಲಿಗ ಜನಾಂಗಕ್ಕೆ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವು ಹೇಳ್ಕೊಟ್ರ, ಅದು ದ್ವೇಷದ ರಾಜಕಾರಣನ? ಹಾಗಾದ್ರೆ ಎಲ್ಲಕ್ಕೂ ನೀವು ಯಾವ್ದು ಜಾತಿ ಇಟ್ಕೊಂಡು ಬೈತೀರಿ ಅದಕ್ಕೆಲ್ಲ ರಾಜಕೀಯ ಲೇಪನ ಕೊಟ್ಬಿಡೋದ, ಅದನ್ನ ರಕ್ಷಣೆ ತಗೊಳೋದಾ? ಎಲ್ಲಿ ಇದಾವೆ, ಯಾವ್ದು ಪ್ರೂವ್ ಆಗಿ ಡೈರೆಕ್ಟ್ ಆಗಿ ಬೈದಿರೋದು ಯಾವ್ದಾದ್ರು ಒಂದು ಉದಾಹರಣೆ ಹೇಳಿ. ನಾನು ಹೇಳ್ತಾರ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸರ್, ಸರ್ ಅದೆಲ್ಲ ಸರ್ ಈಗ ನೀವು ಕೇಳ್ತಾ ಇದ್ದೀರಲ್ವಾ. ಈಗ ಕಾಂಗ್ರೆಸ್ ಶಾಸಕರಾಗ್ಲಿ ಬೇರೆ ಯಾರೇ ಆಗ್ಲಿ ದಲಿತರನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಬೈದಿರುವಂಥದ್ದು ಆಡಿಯೋ ಆಗಲಿ ವಿಡಿಯೋ ಆಗಲಿ ಇರೋದು ಯಾವುದಾದ್ರೂ ಒಂದು ಹೇಳಿ ಅಲ್ಲ, ನೀವು ಹೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ. ಸುಮ್ಮನೆ ಗಾಳಿಲಿ ಗುಂಡು ಹೊಡಿಯೋದು ಬೇಡ, ಅವ್ರು ಮಾತು ಕೇಳ್ಕೊಂಡು ನೀವು ನನ್ನ ಕೇಳೋದು ಬೇಡ. ಇಷ್ಟು ದಿನ ಇರಲಿಲ್ಲ, ಮುನಿ ಬೈದಿರೋದು ಮೊನ್ನೆನೆ ಸರ್, ಮುಂಚೆ ಬೈದಿದ್ರೆ ಮುಂಚೆನೆ ಅರೆಸ್ಟ್ ಮಾಡ್ತಾ ಇದ್ರು, ಈಗ ಬೈದವ್ರೆ ಈಗ ಅರೆಸ್ಟ್. ಇಲ್ಲ, ಈಗಾಗಲೇ ವಿಚಾರಣೆ ನಡೀತಾ ಇದೆ, ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ, ಈಗ ಅದನ್ನ SFLಗೆ ಕಳಿಸಿದ್ದಾರೆ ಆಡಿಯೋ, ಅದು ಪ್ರೂವ್ ಆದ್ಮೇಲೆ ಏನು ಕಮಿಟಿ ಮಾಡ್ಬೇಕಾ ಅಥವಾ ಕೋರ್ಟ್ ಕಳಿಸ್ಬೇಕಾ ಏನು ಅಂತ. ಇನ್ನೊಂದು ನಾಗಮಂಗಲ ವಿಚಾರದಲ್ಲಿ ಎನ್ ಐಗೆ ಒತ್ತಾಯ ಮಾಡ್ತೀರಿ ಸರ್? ಎನ್ ಐಗೆ ಪಡೆದು ಯಾಕೆ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಮಾತುಕ್ಕೆ ಮುಂಚೆ CBI ಮಾತುಕ್ಕೆ ಮುಂಚೆ ED ಮಾತುಕ್ಕೆ ಮುಂಚೆ ಏನೇನು ಹೆಂಗಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪೊಲೀಸರು ಹಂಗಂದ್ರೆ ED ಲಿರೋರು ಯಾರು, NIAಲಿ ಇರೋರು ಯಾರು, CBI ಲಿ ಇರೋರು, ಅವರು ಪೊಲೀಸ್ನವ್ರೆ. ಯಾಕೆ ನಮ್ಮ ಪೊಲೀಸ್ IPS KSU ಕಾನ್ಸ್ಟೇಬಲ್ಸ್ ಮುನಿರತ್ನ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾದಂತಹ ದ್ವೇಷದ ರಾಜಕಾರಣವನ್ನ ಮಾಡ್ತಿಲ್ಲ, ಹೀಗಂತ BJP ನಾಯಕರು ಆರೋಪ ಮಾಡುವುದಷ್ಟೇ. ಅವ್ರು ಈಗ ಮಾತಾಡಿ ಅಂತ ನಾವು ಹೇಳಿದ್ವಾ, ಅಥವಾ ಲಂಚ ತಗೊಳ್ಳಿ ಅಂತ ನಾವು ಹೇಳಿದ್ವಾ, ಮಹಿಳೆಯರ ವಿರುದ್ಧವಾಗಿ ಅಥವಾ ಎರಡು ಸಮುದಾಯಗಳ ವಿರುದ್ಧವಾಗಿ ತುಚ್ಛವಾಗಿ ಮಾತನಾಡಿ ಅಂತೇಳಿ ನಾವು ಹೇಳಿದ್ವಾ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸುರೇಶ್.